ಹಿಜಾಬ್ ಬಗ್ಗೆ ಕರ್ನಾಟಕ ಸರ್ಕಾರದ ನಿಲುವೇನಿದೆ ಅದರಲ್ಲಿ ಯಾವುದೇ ರೀತಿ ಕಿಂಚಿತ್ತು ನಮ್ದೇನು ಬದಲಾವಣೆ ಇಲ್ಲ. ಸರ್ಕಾರಿ ಶಾಲೆಗೆ ಬರುವಂಥವರು ಎಲ್ಲರೂ ಕೂಡ ಯೂನಿಫಾರಂ ಏನಿದೆ, ಸರ್ಕಾರಿ ಶಾಲೆಗಳಲ್ಲಿ ಯೂನಿಫಾರಂ ಏನಿದೆ ಅದನ್ನ ಪಾಲನೆ ಮಾಡಬೇಕು, ಅದು ಸರ್ಕಾರದ ನಿಯಮ. ಇದರ ವಿರುದ್ಧವಾಗಿ ಕೆಲವರು ಹೆಣ್ಮಕ್ಕಳು ಹಿಜಾಬ್ ಧರಿಸೋದ್ರ ಬಗ್ಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರೇರಿತವಾಗಿ ಇವತ್ತು ಈ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ನಾವು ಹೈಕೋರ್ಟಲ್ಲಿ ಈ ವಿಚಾರದ ಬಗ್ಗೆ ಸರ್ಕಾರದ ಪರವಾಗಿ ತೀರ್ಪು ಬಂದಿದೆ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೂಡ ಭಿನ್ನ ಅಭಿಪ್ರಾಯ ಬಂದಿರೋದ್ರಿಂದ ಇದನ್ನ ಮುಖ್ಯ ನ್ಯಾಯಾಧೀಶರ ಒಂದು ಕೋರ್ಟ್ಗೆ ಹೋಗುತ್ತೆ, ಅಲ್ಲೂ ಕೂಡ ಸರ್ಕಾರದ ನಿಲುವು ಇದೇ ಇರುತ್ತೆ, ಕಡ್ಡಾಯ ಇದೆ. ಅದನ್ನು ಸರ್ಕಾರಿ ಶಾಲೆಗಳಲ್ಲಿ ನಾವು ಮಾಡುವಂಥದ್ದು ಒಳ್ಳೆಯದು ಅನ್ನೋದು ನಮ್ಮ ಸರ್ಕಾರದ ಅಭಿಪ್ರಾಯ. ಆ ದೃಷ್ಟಿಯಿಂದ ಸರ್ಕಾರದ ನಿಲುವಲ್ಲಿ ಕಿಂಚತ್ತೂ ಯಾವುದೇ ರೀತಿಯ ಬದಲಾವಣೆ, ಖಾಸಗಿ ಶಾಲೆಗಳು ಕೂಡ ಯೂನಿಫಾರ್ಮ್ ಮರುತಿ ಅವರೇ ಯೂನಿಫಾರ್ಮ್ ಕೋಡ್ಗಳಿದೆ, ಮರುತಿ ಕೋಡ್ ಪ್ರಕಾರ ಅವರು ಸರ್ಕಾರಿ ಶಾಲೆ ಬಂದಿದೆ. ಈಗಾಗಲೇ ಹೈಕೋರ್ಟಲ್ಲಿ ತೀರ್ಪು ಸರ್ಕಾರದ ಪರವಾಗಿ ಬಂದಿದೆ. ನಮ್ಮ ಸರ್ಕಾರದ ನಿಲುವಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಶಾಲೆಗಳಲ್ಲಿ ಯೂನಿಫಾರಂ ಧರಿಸಬೇಕಾಗಿರುವಂಥದ್ದು ಕಡ್ಡಾಯ, ಎಲ್ಲರೂ ಆ ಶಾಲೆ ಏನು ಯೂನಿಫಾರಂ ಇರುತ್ತೆ ಆ ಯೂನಿಫಾರಮನ್ನು ಧರಿಸ್ಬೇಕು. ಇದರಲ್ಲಿ ಕೆಲವು ಹೆಣ್ಮಕ್ಕಳು ಬೇರೆ ಸಂಘಟನೆಗಳು ಈ PFI KFD ಈ ಥರದ ಸಂಘಟನೆಗಳ ಪ್ರಚೋದನೆಯಿಂದ ಸ್ವಲ್ಪ ಗೊಂದಲಗಳನ್ನು ಮಾಡಿದರು, ಕೋರ್ಟ್ ಮೆಟ್ಟಲು ಕೂಡ ಹತ್ತಿದೆ. ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಡಬಲ್ ಬೆಂಚಲ್ಲಿ ಭಿನ್ನಾಭಿಪ್ರಾಯ ಬಂದಿರೋದ್ರಿಂದ ಮುಖ್ಯ ನ್ಯಾಯಾಧೀಶರ ಬೆಂಚ್ಗೆ ಹೋಗ್ತದೆ, ಅಲ್ಲೂ ಕೂಡ ನಮ್ಮ ನಿಲುವನ್ನು ಇದೇ ನಿಲುವನ್ನು ನಾವು ಸ್ಪಷ್ಟ ಮಾಡ್ತೀವಿ. ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ, ಮಕ್ಕಳ ಹಿತದೃಷ್ಟಿಯಿಂದ ಯಾವುದೇ ರೀತಿ ಕೋಮು ಭಾವನೆಗಳು ಬರಬಾರ್ದು ಶಾಲೆಗಳಲ್ಲಿ, ಆ ದೃಷ್ಟಿಯಿಂದ ಈ ಒಂದು ನಿಲುವೇ ಅದರಿಂದ ನಿಲುವನ್ನು ನಾವು ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ. ಈಗ ಹಿಜಾಬ್ ಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ಇಡೀ ಪ್ರಪಂಚದಲ್ಲಿ ಆಗ್ತಾ ಇದೆ. ಯಾವ ದೇಶದಲ್ಲಿ ಮುಸ್ಲಿಂ ಒಂದು ಧರ್ಮ ಬೆಳೀತೋ ಅಂತ ಇರಾನ್ನಲ್ಲೂ ಕೂಡ ಇವತ್ತು ಅಲ್ಲಿ ಹಿಜಾಬನ್ನು ಮತ್ತು ಬುರ್ಕಾವನ್ನು ಕಿತ್ತಾಕುವಂಥದ್ದನ್ನು ಕೂಡ ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ. ಅದರಿಂದ ಇದು ಪರವಿರೋಧ ಇರೋವಂಥ ವಿಚಾರ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಏನು ತೀರ್ಪು ಕೊಡ್ತಾರೋ ಅದನ್ನು ನಾವು ಪಾಲನೆಯನ್ನು ಮಾಡ್ತೀವಿ. ದೇಶದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಈ ಥರದ ನಿಲುವುಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಬೇರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇರಾನಲ್ಲಿ ಏನು ನಡೀತಾ ಇದೆ ನೋಡ್ತಾ ಇದ್ದೀವಿ. ಇರಾನಲ್ಲಿ ಎಲ್ಲ ಹಿಜಾಬನ್ನು ಕಿತ್ತು ಬಿಸಾಕ್ತಾ ಇದ್ದಾರೆ, ಬುರ್ಕಾವನ್ನು ಕಿತ್ತು ಬಿಸಾಕ್ತಾ ಇದ್ದಾರೆ ಇರಾನ್ನಲ್ಲಿ. ಈ ಥರ ಇಡೀ ದೇಶದಲ್ಲಿ ಒಂದೊಂದು ದೇಶದಲ್ಲೂ ಒಂದೊಂದು ಥರದ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ನಮ್ಮ ರಾಜ್ಯ ಸರ್ಕಾರ ನಾವು ಸರ್ಕಾರ ಶಾಲೆಗಳಲ್ಲಿ ಯೂನಿಫಾರಂ ಕಡ್ಡಾಯ, ಇದು ನಮ್ಮ ಸ್ಪಷ್ಟ ನಿಲುವು.